ಸಿದ್ದರಾಮಯ್ಯ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಎರಡನೇ ಬಾರಿಗೆ ಪ್ರಮಾಣ ವಚನ ಸ್ವೀಕರಿಸುವುದು ಖಚಿತ ಆಗಿದೆ ಇದಾದ ಬೆನ್ನಿಗೆ ಅವರ ಅಭಿಮಾನಿಗಳಲ್ಲಿ ಸಂಭ್ರಮ ಮನೆ ಮಾಡಿದೆ ಸಂಭ್ರಮಾಚರಣೆ ಅಲ್ಲಲ್ಲ ಆಗ್ತಾ ಇದೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸಂಭ್ರಮಾಚರಣೆ ನಡೆಯತಾ ಇದೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸುತ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಒಂದೆಡೆ ಅವರ ಕಟೌಟಿಗೆ ಹಾಲಿನ ಅಭಿಷೇಕ ಮತ್ತೊಂದೆಡೆ ನೃತ್ಯ ಡ್ಯಾನ್ಸ್ ಮಾಡುವ ಮುಖಾಂತರ ಸಂಭ್ರಮಿಸುತ್ತಾ ಇದ್ದಾರೆ ಮತ್ತೊಂದೆಡೆ ಪಟಾಕಿ ಸಿಡಿಸುತ್ತಾ ಇದ್ದಾರೆ ಸಿಹಿ ಹಂಚುತ್ತಾ ಇದ್ದಾರೆ ಸಹಜ ಯಾಕಂತಂದ್ರೆ ಅವರ ಅಭಿಮಾನಿಗಳು ಕಾಯ್ತಾ ಇದ್ದಿದ್ದೆ ಈ ಕ್ಷಣಕ್ಕಾಗಿ ಅವರ ಅಭಿಮಾನಿಗಳು ಕಾಯ್ತಾ ಇದ್ದಿದ್ದೆ ಈ ದಿನಕ್ಕಾಗಿ ಯಾವಾಗ ಸಿದ್ದರಾಮಯ್ಯ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗುತ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಕಾಯ್ತಾ ಇದ್ದರು ಸಿದ್ದರಾಮೋತ್ಸವ ಏನಾಯಿತು ದಾವಣಗೆರೆಯಲ್ಲಿ ಅವತ್ತಿನಿಂದ ಶುರುವಾಗಿತ್ತು ಸಿದ್ದರಾಮಯ್ಯ ಅವರ ಆಪ್ತರು ಅವರ ಬೆಂಬಲಿಗರು ಅವರ ಅಭಿಮಾನಿಗಳು ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಕ್ಯಾಂಪೇನ್ ಅನ್ನು ರನ್ ಮಾಡುತ್ತಾ ಇದ್ದರು ಅವರು ಮುಖ್ಯಮಂತ್ರಿ ಆದ್ರೆ ಮಾತ್ರ ಈ ರಾಜ್ಯದ ಭವಿಷ್ಯ ಚೆನ್ನಾಗಿರುತ್ತೆ ಅನ್ನೋ ರೀತಿಯಲ್ಲಿ ಅವರು ಬಿಂಬಿಸುತ್ತಾ ಇದ್ದರು ಈಗ ಆ ಕ್ಷಣಗಳ ಹತ್ರವಾಗಿದೆ ಆ ದಿನಗಳ ದಿನ ಹತ್ರವಾಗಿದೆ ಆ ಖುಷಿಯಲ್ಲಿ ಸಂಭ್ರಮಿಸುತ್ತಾ ಇರೋದನ್ನು ನೋಡ್ತಾ ಇದ್ದೀವಿ ಮೂರು ದೃಶ್ಯ ಒಂದು ಬಾಗಲಕೋಟೆ ರಾಜಧಾನಿ ಬೆಂಗಳೂರು ಸಿದ್ದರಾಮಯ್ಯ ಅವರ ಸ್ವಂತ ಜಿಲ್ಲೆ ಮೈಸೂರು ಮೂರು ಜಿಲ್ಲೆಗಳನ್ನು ನೋಡ್ತಾ ಇದ್ದೀವಿ ಸಿದ್ದರಾಮಯ್ಯ ಅವರ ಹುಟ್ಟೂರು ಸಿದ್ದರಾಮನ ಹುಂಡಿಯಲ್ಲಿ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ರೆಡಿ ಇದ್ದಾರೆ ಅಲ್ಲಿ ನಾವು ಜನರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡೋಣ ರವಿ ಸದ್ಯ ಸಿದ್ದರಾಮನ ಹುಂಡಿಯಲ್ಲಿ ಯಾವ ರೀತಿ ಸಂಭ್ರಮ ಇದೆ ಮಾತನಾಡಿಸೋದಕ್ಕೆ ಸಾಧ್ಯನಾ ಜನರನ್ನ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ನಾವು ಮತ್ತೆ ಅವರನ್ನು ಸಂಪರ್ಕಿಸುವ ಪ್ರಯತ್ನವನ್ನು ಮಾಡ್ತೀವಿ ಸಿದ್ದರಾಮನ ಹುಂಡಿಯ ದೃಶ್ಯಗಳನ್ನು ನೀವು ನೋಡ್ತಾ ಇರೋದೀಗ ಸಿದ್ದರಾಮಯ್ಯ ಅವರ ಹುಟ್ಟೂರು ಸಿದ್ದರಾಮನ ಹುಂಡಿಯಲ್ಲಿ ಯಾವ ರೀತಿ ಜನ ಸಂಭ್ರಮಿಸ್ತಾ ಇದ್ದಾರೆ ಸಹಜ ಮನೆಯ ಮಗ ಮುಖ್ಯಮಂತ್ರಿ ಆಗ್ತಾನೆ ಅಂದಾಗ ಯಾವ ಖುಷಿ ಇರುತ್ತೆ ಅನ್ನೋದನ್ನು ನಾವು ಅಂದಾಜು ಮಾಡಬಹುದು ನಮ್ಮ ಮನೆಯ ಮಗ ನಮ್ಮ ಜೊತೆ ಆಡಿ ಬೆಳೆದಂತ ಸ್ನೇಹಿತ ನಮ್ಮ ಜೊತೆಗಿರೋರು ನಮ್ಮ ಸಂಕಷ್ಟಕ್ಕೆ ಜೊತೆಯಾಗೋರು ಮತ್ತು ನಮಗೆ ಧೈರ್ಯದ ರೀತಿಯಲ್ಲಿ ಇರೋರು ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತಂದ್ರೆ ಯಾವ ಊರಿನ ಜನರಾದರೂ ಕೂಡ ಬಹಳ ಖುಷಿಯಲ್ಲಿ ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಸಿದ್ದರಾಮನ ಹುಂಡಿಯೂ ಕೂಡ ಹೊರತಾಗಿದೆ ಅಲ್ಲಿ ಯಾವ ರೀತಿ ಸಂಭ್ರಮಾಚರಣೆ ಆಗ್ತಿದೆ ಸಿಹಿ ಹಂಚುತ್ತಾ ಇದ್ದಾರೆ ನೋಡಬಹುದು ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ರವಿ ಪಾಂಡವಪುರ ನೇರ ಸಂಪರ್ಕದಲ್ಲಿ ಎಸ್ ರವಿ ಜನರನ್ನ ಮಾತನಾಡಿಸಬಹುದಾ ಯಾವ ರೀತಿ ಸಂಭ್ರಮಾಚರಣೆ ನಡೀತಾ ಇದೆ ಅಲ್ಲಿ ರಕ್ಷಕ್ ಖಂಡಿತವಾಗ್ಲೂ ಸಿದ್ದರಾಮಯ್ಯ ಹುಂಡಿಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ ಈಗಾಗಲೇ ಬೃಹತ್ ಆದ ಕಟೌಟ್ ಅನ್ನು ನಿರ್ಮಾಣ ಮಾಡಲಾಗಿದೆ ಸಿದ್ದರಾಮಯ್ಯ ಅವರ ಬೃಹತ್ ಕಟೌಟ್ ಗೆ ಈಗ ಹಾಲಿನ ಅಂದ್ರೆ ಕ್ಷೀರಾಭಿಷೇಕಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಇದರ ಜೊತೆ ಜೊತೆಗೆ ಸಿಹಿಯನ್ನ ಹಂಚಿ ಈಗ ಸಂಭ್ರಮವನ್ನು ಪಡ್ತಾ ಇದ್ದಾರೆ ಸಾಕಷ್ಟು ಮಂದಿ ಸಿದ್ದರಾಮಯ್ಯ ಹುಂಡಿಯಲ್ಲಿ ಅವರ ಅಭಿಮಾನಿಗಳು ಅಂದ್ರೆ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಸಿಹಿಯನ್ನ ವಿತರಿಸಿ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ ನಮ್ಮ ಮನೆಯ ಮಗ ಮತ್ತೊಮ್ಮೆ ಸಿಎಂ ಆಗಿದ್ದಾರೆ ಹಾಗಾಗಿ ನಮಗೆ ಅತೀವ ಸಂತಸ ಆಗಿದೆ ಅಂತ ಹೇಳಿ ಸಿಹಿಯನ್ನ ಹಂಚುವಲ್ಲಿ ನಿರತರಾಗಿದ್ದಾರೆ ಈಗಾಗಲೇ ಬೇರೆ ಬೇರೆ ಭಾಗಗಳಿಂದ ಅಂದ್ರೆ ಮೈಸೂರು ಜಿಲ್ಲೆಯ ವಿವಿಧೆಡೆಯಿಂದ ಈಗಾಗಲೇ ಸಿದ್ದರಾಮಯ್ಯ ಹುಂಡಿಗೆ ಅವರ ಅಭಿಮಾನಿಗಳು ಆಗಮಿಸಿದ್ದಾರೆ ಈಗಾಗಲೇ ಆಗಮಿಸಿ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಪಟಾಕಿಯನ್ನು ಸಿಡಿಸಿ ಸಂಭ್ರಮಾಚರಣೆಯಲ್ಲಿ ಕೂಡ ತೊಡಗುತ್ತಿದ್ದಾರೆ ಈಗಾಗಲೇ ಸಿದ್ದರಾಮಯ್ಯ ಅವರ ಪರವಾಗಿ ಜೈಕರದ ಘೋಷಣೆಗಳು ಕೂಗ್ತಿದ್ದಾರೆ ನಮ್ಮ ಜೊತೆ ಈಗ ಸಿದ್ದರಾಮಯ್ಯ ಹುಂಡಿ ಅವರು ಇದ್ದಾರೆ ಅವರು ಕೂಡ ಮಾತಾಡ್ತಾ ಹೋಗ್ತೇನೆ ಈಗ ರಕ್ಷಿತ್ ನೀವೀಗ ದೃಶ್ಯವಳಿಗಳಲ್ಲಿ ನೋಡ್ತಾ ಇರ್ಬೋದು ಸಿದ್ದರಾಮಯ್ಯ ಅವರ ಭಾವಚಿತ್ರಕ್ಕೆ ಕ್ಷೀರಾಭಿಷೇಕವನ್ನ ಮಾಡಲಾಗಿದೆ ವರ್ಣ ವಿಧಾನಸಭಾ ಕ್ಷೇತ್ರದಲ್ಲಿ ಭರ್ಜರಿ ಗೆಲುವನ್ನ ಸಾಧಿಸಿದ ಸಿದ್ದರಾಮಯ್ಯ ಅವರಿಗೆ ಅಭಿನಂದನೆಗಳು ಅಂತ ಹೇಳಿ ಲಯನ್ಸ್ ಸಿತ್ತೂರ್ ಬಾಯ್ಸ್ ಸಿದ್ದರಾಮನ ಹುಂಡಿಯ ಗ್ರಾಮಸ್ಥರು ಸದ್ಯ ಹಾಲಿನ ಅಭಿಷೇಕವನ್ನು ಮಾಡ್ತಿದ್ದಾರೆ ಜೊತೆಗೆ ಪಟಾಕಿಯನ್ನ ಸಿಡಿಸಿ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ ನಿಜಕ್ಕೂ ನಿಜಕ್ಕೂ ಸಿದ್ದರಾಮಯ್ಯ ಹುಂಡಿಯಲ್ಲಿ ಹಬ್ಬದ ವಾತಾವರಣ ಇದೆ ಸಿದ್ದರಾಮಯ್ಯ ಪರವಾಗಿ ರೈತರ ಘೋಷಣೆ ಮಾಡುತ್ತಿದ್ದಾರೆ ಹಬ್ಬದ ವಾತಾವರಣ ಇದೆ ಅಂತ ಬಿಟ್ಟಿಲ್ಲ ನಮ್ಮ ಜೊತೆ ಸಿದ್ದರಾಮಯ್ಯ ಅವರ ಅಭಿಮಾನಿಗಳಿದ್ದಾರೆ ಮಾತಾಡಿಸ್ತಾ
ತುಂಬಾ ತುಂಬಾ ಸಂತೋಷ ಆಗ್ತಾ ಇದೆ ಬಹಳ ತುಂಬಾ ಸಂತೋಷ ಹೇಳಕೊಳ್ಳಕ ಆಗ್ತಾ ಇಲ್ಲ ಸಿದ್ದರಾಮಯ್ಯರು ಮತ್ತೊಮ್ಮೆ ಈ ವರ್ಣ ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದು ಎರಡನೇ ಬಾರಿಗೆ ಸಿಎಂ ಆಗ್ತಿದ್ರೆ ನಿಮ್ಮ ಅಭಿಪ್ರಾಯ ಹೇಳಿ ಸರ್ ನಮ್ಮ ಅಭಿಪ್ರಾಯ ಏನು ಇಲ್ಲ ಈಗ ಏನು ಐದು ಗ್ಯಾರಂಟಿ ಕಾರ್ಯ ಕೊಡಿದ್ರೆ ಕರೆಕ್ಟ್ ಆಗಿ ಇದನ್ನ ಇದು ಮಾಡಿ ಪಾಸ್ ಮಾಡಿ ಕೊಡ್ತಾರೆ ಏನು ತೊಂದ್ರೆ ಇಲ್ಲ ಅವರಿಗೆ ಇದು ಅದೃಷ್ಟವಾದಂತ ಒಂದು ಕ್ಷೇತ್ರ ಅವರು ವಿರೋಧ ಪಕ್ಷದ ನಾಯಕರಾದರು ಮುಖ್ಯಮಂತ್ರಿಗಳಾದರು ಈಗ ಮತ್ತೆ ಮುಖ್ಯಮಂತ್ರಿಗಳಾಗ್ತಾ ಇದ್ದಾರೆ ನಮ್ಮಲ್ಲಿ ಸಂಭ್ರಮದ ಹಬ್ಬದ ಸಂಭ್ರಮದ ಆಚರಣೆ ಇದೆ ಇನ್ನು ಸಿದ್ದರಾಮೋತ್ಸವ ಒಂದೇ ನಡೆಯೋದು ಬಾಕಿ ಇದೆ ಅಷ್ಟೇ ಸರಿಗ ಕ್ಷೀರಾಭಿಷೇಕ ಮಾಡಿದ್ರಿ ಪಟಕೆಯನ್ನ ಸಿಡಿಸ್ತೀರಿ ಸಿಹಿಯನ್ನ ವಿತರಣೆ ಮಾಡ್ತೀರಿ ಏನ್ ಅನಿಸ್ತಿದೆ ಸರ್ ಸರ್ ತುಂಬಾ ಖುಷಿ ಆಗ್ತಿದೆ ಸರ್ ಈ ನಾಡಿನ ಒಂದು ಹಬ್ಬ ಇದಾಗಿ ಇದು ಹಾಗಾಗಿ ಸರ್ ಇದು ಸಿದ್ದರಾಮಯ್ಯ ಅವರು ಸಿಎಂ ಆಯ್ತಿರೋದು ಎರಡನೇ ಬಾರಿ ದಲಿತ ಮತ್ತೆ ಎಲ್ಲಾ ಜನಗೂ ತುಂಬಾ ಅನುಕೂಲ ಅಂತ ಎಲ್ಲರೂ ತುಂಬಾ ಅನುಕೂಲನೇ ಮಾಡ್ಕೊಡ್ತಾರೆ ಅವರು ಅವ್ರು ಕೊಟ್ಟರೆ ಭಾಗಗಳಿಂದ ಅವರು ಇವತ್ತು ಸಿಎಂ ಆಗ್ತಾ ಇದ್ದಾರೆ ಅವ್ರು ಕೊಟ್ಟರೆ ಭಾಗಗಳು ಸಹ ಸಿಎಂ ಆಗ್ತಿದ್ದಾರೆ ಅವರು ಮುಂದಿನ ಅದಕ್ಕೆ ಹೆಚ್ಚಾಗಿ ಇದು ಮಾಡ್ಕೊಳ್ತಾರೆ ಅವರು ವ್ಯವಸ್ಥೆ ಮಾಡ್ಕೊಳ್ತಾರೆ ಅಂತ ನಾವು ಅನ್ಕೋತೀವಿ ಸರ್ ನಾವು ಸಿದ್ದರಾಮಯ್ಯ ಅವರ ಅಣ್ಣನ ಮಗ ಮಂಜು ಅವರು ಇದ್ದಾರೆ ನಾನು ಅವ್ರನ್ನ ಮಾತಾಡಿಸ್ತೀನಿ ಸರ್ ಸಾರಿ ಅದೇ ಸರ್ ಸಿದ್ದರಾಮ ಅವರೇ ಈಗ ನಿಮ್ಮ ನಿಮ್ಮ ದೊಡ್ಡಪ್ಪ ದೊಡ್ಡಪ್ಪ ಅವರು ಮತ್ತೊಮ್ಮೆ ಸಿಎಂ ಆಗ್ತಿದೆ ಎಷ್ಟು ಸಂತಸ ಆಗ್ತಿದೆ ಬಹಳ ಖುಷಿ ಆಗ್ತಿದೆ ನಮ್ಮ ಮನೆಯಲ್ಲಿ ಇವತ್ತು ಗಂಡ ಮಗ ಹುಟ್ಟಿದ ಅಷ್ಟು ಖುಷಿ ಆಗ್ತಿದೆ ಇವತ್ತು ಸರ್ ಈಗ ಮೊದಲನೇ ಬಾರಿ ನಾನು ನ್ಯೂಸ್ ಫಸ್ಟ್ ಸಮೀಕ್ಷೆಗೆ ಬಂದಿದ್ದೆ ಇಲ್ಲಿಗೆ ಎರಡು ಮೂರು ಸಾರಿ ಬಂದಿದ್ದೆ ಎರಡು ಮೂರು ಸಾರಿ ಬಂದಾಗಲೂ ಕೂಡ ನೀವು ಸಿಕ್ಕಿದ್ರಿ ತುಂಬಾ ಸಂತಸವನ್ನ ವ್ಯಕ್ತಪಡಿಸಿದ್ರಿ ನಮ್ಮ ದೊಡ್ಡಪ್ಪ ಗೆದ್ದೇ ಗೆಲ್ತಾರೆ ಅಂತ ಹೇಳಿದ್ರಿ ಈಗ ನಿಮ್ಮ ದೊಡ್ಡಪ್ಪ ಅವರು ಗೆದ್ದಿದ್ದಾರೆ ಮತ್ತೊಮ್ಮೆ ಸಿಎಂ ಆಗಿದ್ದಾರೆ ಈ ಸಂದರ್ಭಕ್ಕೆ ಏನ್ ಅನಿಸ್ತಿದೆ ಸರ್ ಸರ್ ಇದು ವರ್ಣ ಕ್ಷೇತ್ರ ಲಕ್ಕಿ ಕ್ಷೇತ್ರ ಆಗಿತ್ತು ಹಾಗಾಗಿ ನಾವು ನೂರಕ್ಕೆ ನೂರು ಗೆದ್ದು ಸಿಎಂ ಆಗ್ತಾರೆ ಅಂತ ಆಸೆ ಇತ್ತು ನಮಗೆ ಆಮೇಲೆ ನಾವು ವರ್ಣ ಕ್ಷೇತ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ಇಡೀ ಕರ್ನಾಟಕನೇ ಅವ್ರನ್ನ ನೋಡ್ತಿತ್ತು ಸಿದ್ದರಾಮಯ್ಯ ಅವರು ಸಿಎಂ ಆಗಬೇಕು ಅಂತ ದಿಟ್ಟದನ್ನು ನೋಡ್ತಿತ್ತು ಅದನ್ನ ಸರ್ ಈಗ ಪ್ರತಿ ಸರಿ ಸಿದ್ದರಾಮಯ್ಯ ಅವರು ಗ್ರಾಮಕ್ಕೆ ಬಂದಾಗ ಒಂಥರ ಹಬ್ಬದ ವಾತಾವರಣ ಆಗ್ತಿತ್ತು ಈಗ ಸಿಎಂ ಆಗಿ ಬರ್ತಾರೆ ಹೇಗೆ ಅನಿಸ್ತದೆ ದೊಡ್ಡ ಹಬ್ಬ ಆಗಿದೆ ಇದು ಈ ನಮ್ಮ ಸಿದ್ದರಾಮೇಶ್ವರ ಜಾತ್ರೆ ಆಗುತ್ತೆ ಮೂರು ವರ್ಷಕ್ಕೊಂದ್ಸಲಿ ಆ ಜಾತ್ರೆ ತರ ಮಾಡ್ತಿದ್ದಾರೆ ಇವತ್ತು ಅಂದ್ರೆ ನಿಮ್ಮೂರಲ್ಲಿ ಈಗ ಸಿದ್ದರಾಮೋತ್ಸವ ಜಾತ್ರೆ ನಡೀತದೆ ಅಂತ ನಡೀತದೆ ಈ ಆಗಸ್ಟ್ ತಿಂಗಳಲ್ಲಿ ಆಯ್ತಲ್ಲ ಅವ್ರ ಹುಟ್ಟಬ್ಬ ಇದು ಇನ್ನೊಂದು ಹುಟ್ಟಬ್ಬ ಆಗಿದೆ ಈಗ ಇವತ್ತು ಹೇಗಿದೆ ಸರ್ ಊರಲ್ಲಿ ಹೀಗೆಲ್ಲ ಏನಾದ್ರು ತಯಾರಿ ಮಾಡ್ಕೊಂಡಿದ್ರೆ ಸರ್ ಸಂಭ್ರಮ ಅವರು ಇದು ಪ್ರಮಾಣದ ಸ್ವೀಕಾರ ಮಾಡ್ತಿದ್ದಲ್ಲ ಎಲ್ಲ ವಾಲಂಟಿಯರ್ ಗೆ ಊರಿಂದ ಬಸ್ಗಳು ಮಾಡ್ಕೊಂಡು ನಮ್ಮೂರು ಒಂದೇ ಅಲ್ಲ ವರ್ಣಕ್ಷೇತ್ರ ಇಡೀ ವರ್ಣಕ್ಷೇತ್ರನೇ ವಾಲಂಟಿಯರ್ ಹೋಗೋಕೆ ರೆಡಿ ಆಗಿದ್ದಾರೆ ಸರ್ ಎಷ್ಟು ಬಸ್ಗಳಲ್ಲಿ ಓಡ್ಬೋದು ಎಷ್ಟು ಜನ ಹೋಗ್ತೀವಿ ಸರ್ ಸಾವಿರಾರು ಬಸ್ ಹೋಯ್ತವೆ ಒಂದು ಬಸ್ ಹತ್ತು ಬಸ್ ನೂರು ಬಸ್ ಅಂತಲ್ಲ ಇಡೀ ಇದನ್ನ ಒಂದು ಕ್ಷೇತ್ರ ಅಲ್ಲ ನಮ್ಮ 225 ಕ್ಷೇತ್ರಗಳು ಅವ್ರನ್ನ ಪ್ರಮಾಣದ ಸ್ವೀಕಾರಕ್ಕೆ ಹೋಗ್ತಿದ್ದಾರೆ ಸಿದ್ದರಾಮಯ್ಯ ಈಗ ಸಿದ್ದರಾಮಯ್ಯ ಅವರು ಗ್ರಾಮಕ್ಕೆ ಬಂದಾಗ ಅದರಲ್ಲೂ ಮನೆಗೆ ಬರ್ತಿದ್ರು ನೀವು ಸ್ವಂತ ನಿಮ್ಮ ತಮ್ಮನ ಮಗ ಇದ್ದೀರಿ ಏನಾದರೂ ಮಾತಾಡ್ತಿದ್ರಾ ರಾಜಕಾರಣದ ಬಗ್ಗೆ ಹೇಗೆ ರಾಜಕಾರಣದ ಬಗ್ಗೆ ನಾವು ಅಂದ್ರೆ ಅವರು ಮನೆಯವರು ಅವರು ಇರುವಂತಾರೆ ಎಲ್ಲರೂ ಭಾಳ ಪ್ರೀತಿಯಿಂದ ಒಂದೇ ಥರ ಕಾಣ್ತಾರೆ ಅವರು ಅವರು ಇವರು ನಮ್ಮವರು ಅವರು ಬೇರೆಯವರು ಅಂತೆಲ್ಲ ಎಲ್ಲರೂ ಒಂದೇ ರೀತಿ ಕಾಣ್ತಾರೆ ಅಲ್ಲ ಈ ಬಾರಿ ಮನೆ ಕೂಡ ಮಾಡಿದ್ದಾರೆ ಲಾ ಕಳೆದ ಬಾರಿ ಸಿಎಂ ಆಗಿದ್ದಾಗ ಮನೆ ಮಾಡಿರಲಿಲ್ಲ ಈಗ ಮನೆ ಮಾಡಿದ್ದಾರೆ ಪ್ರತಿ ಸರಿ ಇಲ್ಲಿಗೆ ಬರ್ತಾರೆ ಬಂದು ಓಟ್ ಮಾಡಿಬಿಟ್ಟು ತಲೆ ತಿಂಡಿ ತಿನ್ಕೊಂಡು ಓಟ್ ಮಾಡಿಬಿಟ್ಟು ಹೋದ್ರು ಆ ಥರ ಎಲ್ಲಿ ಇದು ಮಾಡಿಬಿಟ್ಟು ಮನೆಗೆ ಬಂದು ಓಟ್ ಅಲ್ಲಿ ಓಟ್ ಮಾಡಿದ್ರು ಓಟ್ ಮಾಡ್ಬಿಟ್ಟು ತಿಂಡಿ ತಿನ್ಕೊಂಡು ಹೋದ್ರು ಮನೆ ವಿಜೇತರಾದ್ಮೇಲೆ ಏನಾದರೂ ಮಾತಾಡಿದ್ರೆ ನಿಮ್ಮ ಜೊತೆ ಈಗ ಸಿಎಂ ಆಗಿದ್ರೆ ಏನಾದ್ರು ಕಾಲ್ಗಿಲ್ ಮಾಡಿದ್ರ ಊರಿನವ್ರಿಗೆ ಏನಾದ್ರು ಏನೋ ಅಲ್ಲ ಇಲ್ಲೇ ಇದ್ದಿಲ್ಲ ಅದು ಮೈಸೂರಲ್ಲೇ ಇದ್ದರು ನಮ್ಮ ದೊಡ್ಡಮ್ಮವರು ಇದ್ರು ಊರಲ್ಲಿ ನಮ್ಮ ಅಣ್ಣವರು ಇದ್ರು ಎತ್ತನಹಳ್ಳಿಯವರು ಆಮೇಲೆ ಮಾತಾಡ್ಕೊಂಡು ಈಗ ಇನ್ನೊಬ್ರು ತಮ್ಮನ ಮಗ ಇದ್ದಾರೆ ರಘು ನನ್ನ ಜೊತೆ ಇದ್ದಾರೆ ನಾನು ಮಾತಾಡಿಸ್ತಾ ಹೋಗ್ತೀನಿ ಏನ್ ಅನಿಸ್ತದೆ ರಘು ಬಹಳ ಖುಷಿ ಆಗ್ತಿದೆ ಸರ್ ತುಂಬಾ ಖುಷಿ ಆಗ್ತಿದೆ ಫಸ್ಟ್ ಡೇ ನಾನು ನಿಮ್ಮ ಮಾತಾಡಿಸಿದಾಗ ನಮ್ಮ ದೊಡ್ಡಪ್ಪ ಗೆಲ್ತಾರೆ ಸಿಎಂ ಆಗ್ತಾರೆ ಅಂತ ಹೇಳಿದ್ರಿ ನಿರೀಕ್ಷೆ ಅಂತ ಆಗಿದ್ದಾರೆ ಏನ್ ಅನಿಸ್ತದೆ ಇದು ಬಹಳ ಖುಷಿ ಆಗ್ತಿದೆ ಸರ್ ನಾನು ಅವಾಗ ಹೇಳಿದೆ 2013 ರಿಸಲ್ಟ್ ಬರುತ್ತೆ ಅಂತ ಹೇಳಿದೆ ಸರ್ ಖುಷಿ ಆಗುತ್ತೆ ಸರ್ 2013 ಸಿಎಂ ಆಗಿದ್ರೆ 2023 ಮತ್ತೆ ಸಿಎಂ ಆಗ್ತಿದ್ದಾರೆ ಎಷ್ಟು ಸಂತಸ ಆಗ್ತಿದೆ ಬಹಳ ಖುಷಿ ಆಗ್ತಿದೆ ಸರ್ ಹೇಳಕ್ ಆಗ್ತಿಲ್ಲ ತುಂಬಾ ಖುಷಿ ಆಗ್ತಿದೆ ಈಗ ನಿಮ್ ದೊಡ್ಡಪ್ಪವರು ಊರಿಗೆ ಬಂದಾಗ ಸಾಕಷ್ಟು ಮಾತಾಡಿಸುವಂತದ್ದು ಎಲ್ಲಾನು ಮಾಡ್ತಿದ್ರು ಚುನಾವಣೆ ಸಂದರ್ಭದಲ್ಲೂ ಕೂಡ ಬಂದಿದ್ರು ಮತದಾನಕ್ಕೆ ಬಂದಿದ್ರು ಆ ಸಂದರ್ಭದಲ್ಲೆಲ್ಲ ಮಾತಾಡ್ತಿದ್ರು ಏನಾದ್ರೂ ಹೇಳಿದ್ರ ಆ ಸಂದರ್ಭದಲ್ಲಿ ಅಂತ ಏನು ಇಲ್ಲ ಸರ್ ರಾಜಕೀಯದ ಬಗ್ಗೆ ಏನು ಮಾತ್ರ ಮನೆ ಬಗ್ಗೆ ಮಾತಾಡ್ತೀವಿ ಹೆಂಗೆ ಸಂಭ್ರಮಾಚರಣೆ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ರಿ ಈಗ ನೀವು ಅಂತ ಇನ್ನೇನು ಸರ್ ಜಾತ್ರೆ ಮಾಡಕ್ ಮಾಡ್ತಿದೀವಲ್ಲ ಸರ್ ನಾಳೆ ಏನು ಪ್ರಮಾಣವಚನ ಸಂದರ್ಭಕ್ಕೆ ಸಾಕ್ಷಿ ಆಗ್ತೀರಾ ನೀವು ಹೋಗ್ತೀರಾ ಈಗ ನಾವು ಹೋಗ್ತಿದೀವಿ ಸರ್ ಓಕೆ ಎಷ್ಟು ಬಸ್ಸಲ್ಲಿ ಹೋಗ್ತೀರಿ ಎಷ್ಟು ಜನ ಹೋಗ್ತೀರಿ ಅಂತ ವಾಲಂಟಿಯರ್ ಹೋಗ್ತೀವಿ ಸರ್ ನಾವೆಲ್ಲ ವಾಲಂಟಿಯರ್ ಹೋಗ್ತೀವಿ ನಮ್ಮ ಊರು ವರಣ ಕ್ಷೇತ್ರದವರೆಲ್ಲ ವಾಲಂಟಿಯರ್ ಹೋಗ್ತೀವಿ ವರಣ ಕ್ಷೇತ್ರದಲ್ಲಿ ಎಷ್ಟು ಜನ ಇದ್ದಾರೆ ಪ್ರತಿಯೊಬ್ಬರೂ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿ ಕರ್ನಾಟಕದಾದ್ಯಂತ ಎಲ್ಲ ಕಂಠೀರವ ಸ್ಟೇಡಿಯಂನಲ್ಲಿ ಸಾಹೇಬರು 2023 ಪ್ರಮಾಣ ವಚನ ಏನು ಸ್ವೀಕರಿಸ್ತಾ ಇದ್ದಾರೆ ಅದು ತುಂಬ ಕರ್ನಾಟಕದಾದ್ಯಂತ ಒಂದು ಹಬ್ಬದ ವಾತಾವರಣ ಆಗಿರೋದ್ರಿಂದ ಎಲ್ಲ ಜನಗಳು ಕೂಡ ಬಂದು ಅಲ್ಲಿ ಕಂಠೀರವ ಸ್ಟೇಡಿಯಂನಲ್ಲಿ ಅದನ್ನು ಕಣ್ತುಂಬಿಕೊಳ್ತಾರೆ ಸಾಹೇಬ್ರವರ ಪ್ರಮಾಣ ವಚನನ ಸರ್ ಈಗ ಸಿದ್ದರಾಮಯ್ಯ ಅವರು ಮತ್ತೊಮ್ಮೆ ಸಿಎಂ ಆಗಿದ್ದಾರೆ ಕ್ಷೀರಾಭಿಷೇಕ ಮಾಡಿದ್ರಿ ಪಟಾಕಿ ಸಿಡಿಸಿದ್ರಿ ಏನ್ ಅನ್ಸುತ್ತೆ ಸರ್ ಈ ಬಾರಿ ನಮ್ಮ ಕರ್ನಾಟಕದಲ್ಲಿ ಎಲ್ರಿಗೂ ಖುಷಿ ಆಗಿದೆ ಸರ್ ಖುಷಿ ತಂದಿದೆ ಈ ಸತಿ ಹೋದ ಸರ್ವ 2013 18 ಆಡಳಿತ ಚೆಂದಾಗಿ ಎಲ್ಲ ಭಾಗ್ಯಗಳು ಕೊಟ್ಟಿದ್ದಾರೆ ಇಲ್ಲೂ ಇವಾಗಲೂ ಅದೇ ಥರ ಮುಂದುವರಿಸ್ಕೊಂಡು ಎಲ್ಲ ನಮ್ಮ
ಎಲ್ಲ ಕರ್ನಾಟಕದಲ್ಲಿ ಇಡೀ ನಮ್ಮ ಕ್ಷೇತ್ರ ಅಂತಲ್ಲ ಎಲ್ಲ ಇಡೀ ಕರ್ನಾಟಕದಲ್ಲಿ ಒಳ್ಳೆ ಖುಷಿಯಾಗಿ ನಡೆಸ್ಕೊಂಡು ಹೋಗ್ತಾರೆ ಸರ್. ಸರ್, ಸಿದ್ದರಾಮಯ್ಯ ಅವರು ಸಿಎಂ ಆಗಿರೋದಕ್ಕೆ ಎಷ್ಟು ಖುಷಿ ಆಗ್ತಿದೆ ಅಂತ? ತುಂಬ ಖುಷಿ ಆಯ್ತದೆ ಸರ್, ಹೇಳೋಕ್ಕಾಗಲ್ಲ ಅಷ್ಟು ಖುಷಿ ಆಯ್ತದೆ. ಆಯ್ತಾರೆ ಅಂತ ಗೊತ್ತಿತ್ತು, ಅಂದರೆ ಆಗಿರೋದು ತುಂಬ ಖುಷಿ ಆಯ್ತದೆ ಸರ್. ಅಲ್ಲ, ನಿರೀಕ್ಷೆ ಇತ್ತ ನಿಮಗೆ? ಇತ್ತು ಸರ್, ಖಂಡಿತ 100% ಇತ್ತು. ಗೆದ್ದೇ ಗೆಲ್ತಾರೆ, 50,000 ಲೀಡಿಂಗ್ ಅಲ್ಲಿ ಅಂತ ಇತ್ತು. ಅಲ್ಲ, ಸಾಕಷ್ಟು ಅವರು ಸಿದ್ದರಾಮಯ್ಯ ಅವ್ರು ಗೆದ್ರು ಸರಿ, ಸಿಎಂ ಆಗ್ಲಿಕ್ಕೆ ಸಾಕಷ್ಟು ತೊಡಕಗಳಿದ್ವು. ಒಂದ್ಸಲೆ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಆಗ್ಬೇಕು ಅಂತೇಳಿ, ಒಂದ್ ಕಡೆ ಸಿದ್ದರಾಮಯ್ಯ ಆಗ್ಬೇಕು ಅಂತೇಳಿ, ಅಂತಿಮವಾಗಿ ಸಿದ್ದರಾಮಯ್ಯ ಅವರ ಹೆಸರು ಘೋಷಣೆ ಆಗ್ತಿದೆ. ಘೋಷಣೆ ಆಗ್ತಿದಂಗೆ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದ್ರಿ. ನಿಜಕ್ಕೂ ನಿರೀಕ್ಷೆ ಇತ್ತ ಅಂತ? ಇತ್ತು ಸರ್, ಖಂಡಿತ ಐತಾರೆ ಅಂತ ಗೊತ್ತಿತ್ತು. ಯಾಕಂದ್ರೆ ಜನಗಳಿಗೆ 5 ವರ್ಷ ಒಳ್ಳೆ ಸರ್ಕಾರ ಕೊಟ್ಟು ಎಲ್ಲ ಕೆಲಸ ಮಾಡಿದಾರಲ್ಲ, ಆ ಬೇಸ್ ಮೇಲೆ ಹಾಗೆ ಆಯ್ತಾರೆ ಅಂತ ಗೊತ್ತಿತ್ತು ಸರ್. ಆದ್ರೂ ಬಹಳ ಖುಷಿ ಆಯ್ತು, ಒಳ್ಳೇದಾಗ್ಲಿ, ಎಲ್ಲರೂ ಒಳ್ಳೇದ್ ಮಾಡ್ತಾರೆ, ಮುಂದಕ್ಕೆ ನೋಡ್ರಿ, 5 ವರ್ಷ ಇನ್ನೂ ಚೆನ್ನಾಗಿ ಮಾಡ್ತಾರೆ. ಸರ್, ಈಗ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾರೆ, ನಿರೀಕ್ಷೆ ಏನಿದೆ ಸರ್? ಸರ್, ಸಿದ್ದರಾಮಯ್ಯ ಅವರ ನಿರೀಕ್ಷೆ ಏನು ಅಂದರೆ, ಅವರು ಮೊದಲೇ 5 ವರ್ಷದ ಹಿಂದೆ ಆಳಿದ್ರು, ಈಗ ಮತ್ತೆ ಜನಗಳಿಗೆ ಹೇಳಬೇಕಾಗಿಲ್ಲ ಅವ್ರು ಏನು ಅಭಿವೃದ್ಧಿ ಮಾಡಿದ್ದಾರೆ, ವರ್ಣಕ್ಷೇತ್ರ ಹೆಂಗೆ ಮಾಡಿದ್ದಾರೆ, ನಮ್ಮ ಸಿದ್ದರಾಮುಂಡಿ ರೋಡ್ಗಳು ರಸ್ತೆಗಳು ಇಲ್ದಾರೆ, ಕಲ್ಲು ಮಳ್ಳಲ್ಲಿ ಓಡಾಡ್ತಾರೆ, ಜನಗಳಿಗೆ ತಾರ ಹಾಕ್ಸಿದ್ದಾರೆ, ಆಮೇಲೆ ಅನ್ನಭಾಗ್ಯ ಯೋಜನೆ ನೀಡಿದ್ದಾರೆ, ಎಲ್ಲ ನೀಡಿದ್ದಾರೆ. ಮತ್ತೆ ಇನ್ನು ಜನಗಳಿಗೆ ಹೇಳಬೇಕು, ಮತ್ತೆ ಅವರು ಬರಬೇಕು, ಮುಂದೆ ಪ್ರಧಾನಿನೂ ಅವರೇ ಆಗಬೇಕು. ಅಂದರೆ ಪ್ರಧಾನಿ ಆಗಬೇಕು ಅನ್ನೋ ನಿರೀಕ್ಷೆ ಇದೆ ನಿಮಗೆ? ಖಂಡಿತ ಇದೆ, ಎಲ್ಲರೂ ಹೃದಯದಲ್ಲಿ ಇದೆ, ಪ್ರಧಾನಿ ಆಗಲೇಬೇಕು ಅವರು. ಅಂದರೆ ನೀವು ಪ್ರಧಾನಿ ಅಂದರೆ ಸಿದ್ದರಾಮಯ್ಯ ಅವರು ಮತ್ತೊಮ್ಮೆ ಈಗ ಸಿಎಂ ಜೊತೆಗೆ ಪ್ರಧಾನಿನೂ ಆಗಬೇಕು ಅಂತ ಆಸೆ ಪಡ್ತಿದ್ದೀರಿ? ಸಿಎಂ ಜೊತೆಗಲ್ಲ, ಮುಂದೆ ಪ್ರಧಾನಿ ಆಗೋ ಅವಶ್ಯಕತೆ ಆಗಲಿ ಅಂತ ಬೇಡ್ಕೊಂಡ್ರು ಜನಗಳು, ಆದರೆ ಅವ್ರ ಭಾಗ್ಯ ಸಿಎಂಗೆ ಬಂದಿದೆ, ಮುಂದೆ ಪ್ರಧಾನಿ ಆಗೇ ಆಗ್ತಾರೆ, ಖಂಡಿತ 100ಕ್ಕೆ 100 ಆಗೇ ಆಗ್ತಾರೆ. ರಕ್ಷತ್, ಇದು ಸಿದ್ದರಾಮನ ಹುಂಡಿಯ ಗ್ರಾಮಸ್ಥರ ಮತಗಳು, ತಮ್ಮ ಅಭಿಮಾನವನ್ನು ತೋರಿಸಿದ್ದಾರೆ. ಈಗಾಗಲೇ ಪಟಾಕಿಯನ್ನು ಸಿಡಿಸಿ ಸಿಹಿಯನ್ನು ವಿತರಣೆ ಮಾಡಿದರು, ಜೊತೆ ಜೊತೆಗೆ ಕ್ಷೀರಾಭಿಷೇಕವನ್ನು ಸಿದ್ದರಾಮಯ್ಯವರ ಭಾವಚಿತ್ರಕ್ಕೆ ಮಾಡಿದರು, ಜೊತೆಗೆ ಸಿದ್ದರಾಮಯ್ಯ ಅವರು ತಾವು ಹೇಳಿದಂತೆ ಎಲ್ಲ ಕಾರ್ಯಗಳನ್ನು ಮುಗಿಸ್ತಾರೆ, ಅವರು ಘೋಷಣೆ ಮಾಡಿದಂತಹ ಎಲ್ಲ ಘೋಷಣೆಗಳು ಕೂಡ ಈಡೇರಿಸೋ ಜೊತೆಗೆ ಮುಂದಿನ ದಿನಗಳಲ್ಲಿ ಅವರು ಪ್ರಧಾನಿ ಆಗುವಂತಹ ಎಲ್ಲ ಲಕ್ಷಣಗಳು ಇದೆ ಎಂಬ ಮಾತುಗಳನ್ನು ಹೇಳ್ತಿದ್ದಾರೆ. ಓವರ್ ಟು ಸ್ಟುಡಿಯೋ ರಕ್ಷತ್.